ಈ ಕರ್ನಾಟಕ ಜನ ಏನ್ ಮಾಡ್ತು ಮೋದಿ ಸರ್ಕಾರ ಬೇಡ ಬಿಜೆಪಿ ಸರ್ಕಾರ ತುಳ್ಕೋಬೇಕು ಅಂತ ತುಳ್ಸಿದ್ರೆ ಈಗ ಕರ್ನಾಟಕದ ಮಾಸ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ನ ಡೈನಾಮಿಕ್ ಇರೋ ಅಂದ್ರೆ ಶಿವಕುಮಾರ್ ಇವರಿಬ್ಬರ ಜೋಡಿ ಏನಿದೆ ಈ ಜೋಡಿ ಕರ್ನಾಟಕಕ್ಕೆ ಹೊಸ ಭರವಸೆಗಳನ್ನು ಮೂಡಿಸಿದೆ ಜೊತೆಗೆ ಈ ರಾಜ್ಯದಲ್ಲಿ 5 ವರ್ಷ ಸುಭದ್ರ ಆಡಳಿತವನ್ನ ಕೊಡುತ್ತೆ ಬಂದು ಪದೇ ಪದೇ ಮೈಸೂರಿಗೆ ಭೇಟಿ ಕೊಡಿದ್ರು ಅವರು ಎಲ್ಲೂ ಭೇಟಿ ಕೊಡಿಲ್ಲ ಅವರು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಏನಕ್ಕೆ ಸಿದ್ದರಾಮಯ್ಯ ಸೋಲಿಸಬೇಕು ಅಂತ ಸಿದ್ದರಾಮಯ್ಯನ ಒಬ್ಬ ಸೋಲಿಸ್ಬಿಟ್ರೆ ಇಡೀ ನಮ್ಮ ಇದಾಸರಿ ತಡ ತಟ ಗಂಡಿಲ್ಲ ಈ ಟಗರ ಬಕ್ಸಕ ಆಗಲ್ಲ ಇವನು ಹೆಂಗಾರ ಮಾಡಿ ಇದು ಮಾಡಬೇಕು ಅಂತ ಮಾಡಿದ್ರು ಇದು ಬಿಜೆಪಿ ಸರ್ಕಾರ ಒಂದು ಸೆಂಟ್ರಲ್ ಅನ್ನು ತೊಳೆದು ಹಾಕ್ತಾರೆ ಅದು ಗ್ಯಾರಂಟಿ ಪಲ್ಲ ಸಿದ್ದರಾಮಯ್ಯ ಅವರೇ ಮಾತ್ರ ಎಲ್ಲ ಜನ ಗುಡಿಸಿ ತಗದೆ ತಗದೆ 28 28 ಬಂದೇ ಬತ್ತವ ಇವತ್ತು ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಎರಡು ಅಪಾಯದಲ್ಲಿದೆ ಆ ಅಪಾಯದಲ್ಲಿ ಇರತಕ್ಕಂತ ಏನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ರಕ್ಷಣೆ ಮಾಡತಕ್ಕಂತ ನಾಯಕ ಸಿದ್ದರಾಮಯ್ಯ ಎಲ್ಲ ಜಾತಿ ಎಲ್ಲ ವರ್ಗ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಿರ್ಮಾಣ ಮಾಡೋದು ಕಾಂಗ್ರೆಸ್ ಯಾವ ಕ್ಷೇತ್ರ ನಾವು ವರ್ಣ ಕ್ಷೇತ್ರ ವರ್ಣದ ಈ ಅಮಿತ್ ಶಾ ಮೋದಿ ಅವರು ಸಿದ್ದರಾಮಯ್ಯನ ಸೋಲಿಸಬೇಕು ಅಂತ ಬೇಕಾಡಾಡಿದ್ರು ಇಡಿ ಕರ್ನಾಟಕ ಜನ ಹೊಸ ಮಣ್ಣಿಲ್ಲ ಇಡಿ ಕರ್ನಾಟಕ ಜನ ಏನ್ ಮಾಡ್ತು ಮೋದಿ ಸರ್ಕಾರ ಬೇಡ ಬಿಜೆಪಿ ಸರ್ಕಾರ ತುಳ್ಕೋಬೇಕು ಅಂತ ತುಳ್ಸಿದ್ದಾರೆ ಈಗ ಹಿಂಗೆ ಸೆಂಟ್ರಲ್ ತುಳ್ಗಿಸೇ ತುಳ್ಗಿಸ್ತಾರೆ ಅಮ್ಮ ಇಡೀ ಕರ್ನಾಟಕ ಜನ ಇವರು ಮಾಡ್ರಂತ ಮೋಸ್ಟ್ ಕೆಲಸ ಯಾರು ಮಾಡಿಲ್ಲ ಅದೇ ಕೊರೋನಾದಲ್ಲಿ ಕೊರೋನಾ ಇತ್ತಲ್ಲ ಆವಾಗ ಬರಲಿಲ್ಲ ಕರ್ನಾಟಕ ನೋಡಕ ಮೋದಿ ಅವರೇ ಆಗಲಿ ಅಮಿತ್ ಶಾ ಆಗಲಿ ಈ ಎಲೆಕ್ಷನ್ ಟೈಮ್ ಬಂದಾಗ ಬಂದು ಪದೇ ಪದೇ ಮೈಸೂರಿಗೆ ಭೇಟಿ ಕೊಡಿದ್ರು ಬರ್ತದೆ ಇನ್ನೆಲ್ಲಿಗೂ ಭೇಟಿ ಕೊಡಿಲ್ಲ ಅವರು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಏನಕ್ಕೆ ಸಿದ್ದರಾಮಯ್ಯ ಸೋಲಿಸ್ಬೇಕು ಅಂತ ಸಿದ್ದರಾಮಯ್ಯನ ಒಬ್ಬ ಸೋಲಿಸ್ಬಿಟ್ರೆ ಇಡೀ ನಮ್ಮ ವಿಧಾನಸಭೆಯಲ್ಲಿ ತೊಳೆ ತಟ್ಟ ಗಂಡಿಲ್ಲ ಈ ಟಗರ ಬಗ್ಸೋಕ್ಕಾಗಲ್ಲ ಇವನು ಹೆಂಗಾರು ಮಾಡಿ ಇದು ಮಾಡಬೇಕು ಅಂತ ಮಾಡಿದ್ರು ಆದರೆ ಜನ ನಾವು ಅವ್ರು ಸೋಲ್ಸಕ್ಕೆ ಬಿಡಲಿಲ್ಲ ಅಲ್ಲಿ ವರ್ಣಕ್ಷೇತ್ರ ಜನ ಎಲ್ಲ ಎಲ್ಲ ಇಡೀ ಕರ್ನಾಟಕ ಜನ ಎಲ್ಲ ಮಾತ್ರ ಕಾಂಗ್ರೆಸ್ ಸರ್ಕಾರ ತಳ್ಳೇಬೇಕು ಅಂದ್ಬಿಟ್ಟಿದೆ ಕೈ ಹಿಡಿದು ಎತ್ತಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬರ ಸಿದ್ದರಾಮಯ್ಯ ಸಾಹೇಬರ ಇದನ್ನು ಮುಂದಿನ ಸುಭದ್ರ ಸರ್ಕಾರ ಮಾಡೇ ಮಾಡ್ತಾರೆ ಮಾತಂತ ಕೊಟ್ಟಂತ ನೋಡಿದ್ರೆ ಸಿದ್ದರಾಮಯ್ಯ ಒಬ್ಬರೇ 5 ವರ್ಷ ಆಳ್ತನ ಕೊಟ್ಟವರು ಸಿದ್ದರಾಮಯ್ಯ ಮತ್ತೆ ಏನೇ ಮಾಡಿದ್ರು ಕೂಡ ಯಾರೇನು ಮಾಡೋಕ್ಕಾಗಲಿಲ್ಲ ಅವರು ಕೊಟ್ಟಂತ ಒಂದು ಭರವಸೆಗಳನ್ನ ಈಡೇರಿಸ್ತಾರೆ ಈಡೇರಿಸ್ತಾರೆ ಅದನ್ನ ಅವರು ನ್ಯಾಕಿಲ್ಲದೆ ಯಾರು ಮಾಡೋಕ್ಕಲ್ಲ ಅದು ಅವ್ರು ಫಸ್ಟ್ ಕ್ಯಾಲ್ಕುಲೇಷನ್ ಹಾಕಂದೆ ರಾಹುಲ್ ಗಾಂಧಿ ಅವರು ಎಲ್ಲ ಕುಂತ್ಕೊಂಡು ತೀರ್ಮಾನ ತಗೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಆಯ್ತದ ಅಂದ್ಬಿಡಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿರೋದು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇದು ಮಾಡಿರೋದು ಇವಾಗ ಸಿದ್ದರಾಮಯ್ಯನವರ ಮುಂದೆ ಇನ್ನೇನು ಮಾಡೋಕ್ಕಲ್ಲ ಇವರು ಮುಖ್ಯಮಂತ್ರಿ ಅಂತ ಒಂದು ಬಿರುದನ್ನು ಕೊಡುವಂಥ ಕ್ಷೇತ್ರ ನಿಮ್ಮದಾಗಿರುತ್ತೆ ಹೌದು ಸರ್ ಮೊದಲು ಮುಖ್ಯಮಂತ್ರಿ ಆಗಿರೋ ಅಣ್ಣದ ಕ್ಷೇತ್ರದಿಂದ ಈಗಲೂ ಮುಖ್ಯಮಂತ್ರಿನೇ ಈ ಟಗರ್ ಮುಂದೆ ಯಾರು ಇಲ್ಲ ಈ ಬಿಜೆಪಿ ಈಗ ಮೋದಿದು ಏನಿದೆ ಆಗಣ ಇತ್ತೈತೋಡಿ ಸಿದ್ದರಾಮಯ್ಯನವರು ವರ್ಣ ಕ್ಷೇತ್ರ ಲಕ್ಕಿ ಕ್ಷೇತ್ರ ಅಂತ ಹೇಳ್ತಾ ಇದ್ರೆ ಹೌದು ಲಕ್ಕಿ ಕ್ಷೇತ್ರನೇ ಅದು ಮೊದಲು 35,000 ಲೀಡಿಂಗ್ ಗೆದ್ದರು 25 ಎರಡನೇ ಬಾರಿ ಸಿಎಂ ಆಗಿರೋದು ವರ್ಣ ಕ್ಷೇತ್ರ ಲಕ್ಕಿ ಕ್ಷೇತ್ರನೇ ಅದು ಇದರಿಂದ ನೀವು ಅಭಿವೃದ್ಧಿ ಕಾಣ್ತೀರಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೇ ಮಾಡಿದ್ರೆ ಇನ್ನೂ ಮುಂದೆ ಚೆನ್ನಾಗಿ ಮಾಡ್ತಾರೆ ಇನ್ನು ಇಡೀ ರಾಜಕೀಯ ಮಾಡ್ತಾರ ವರ್ಣ ಒಂದು ಕ್ಷೇತ್ರಕ್ಕೆಲ್ಲ ಇಡೀ ರಾಜಕೀಯ ಮಾಡ್ತಾರ ಅಂದರೆ ಇದು ಬಿಜೆಪಿ ಸರ್ಕಾರ ಒಂದು ಸೆಂಟ್ರಲ್ ಒಂದು ತುಳಿದು ಹಾಕ್ತಾರೆ ಗ್ಯಾರಂಟಿ ಪಲ್ಲ ಸಿದ್ದರಾಮಯ್ಯ ಒಬ್ಬರೇ ಮಾತ್ರ ಎಲ್ಲ ಜನ ಗುಡಿಸಿ ತೆಗೆದು ತೆಗ್ದಾರೆ 28 ಬಂದೇ ಬತ್ತವ ಓಕೆ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಯಾವರು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀವಿ ಸಂದೇಶ ಅಂತೇಳಿ ನಾವು ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಭಾಗ್ಯವಿದಾತನ ದರ್ಶನ ಆದಂಗೆ ಆಯ್ತಾ ಇದೆ ಈ ರಾಜ್ಯದಲ್ಲಿ ಮತ್ತೆ ಶೋಷಿತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಜಾತಿಯ ಬಡವರು ಕಾರ್ಮಿಕರು ಮತ್ತು ಮಹಿಳೆಯರಿಗೆ ಸುವರ್ಣ ಯುಗ ಆರಂಭ ಆಗಿದೆ ಆದ್ದರಿಂದ ಇವತ್ತು ನಮಗೆ ಹೊಸ ಆಸೆ ಚಿಗುರಿದೆ ಹೊಸ ಭರವಸೆಗಳು ಮೂಡಿದವೆ ಭಾಳ ವಿಶೇಷವಾಗಿ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸಿದೆ ಬೆಲೆ ಏರಿಕೆ ಮಾಡಿದೆ ಮತ್ತು ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ಮಾಡಿದೆ ಜೊತೆಗೆ ಅನೇಕ ಬಿಜೆಪಿ ಏನು ಎಡವಟ್ಟುಗಳನ್ನ ಮಾಡಿದೆ ಅದನ್ನ ಸರಿಪಡಿಸುವಂತ ನಾಯಕ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು ನಮಗೆಲ್ಲ ಬಹಳ ಖುಷಿ ತಂದಿದೆ ಕನಕಪುರದ ಬಂಡೆ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ ಇದಕ್ಕೆ ತಮ್ಮ ಅಭಿಪ್ರಾಯ ಕನಕಪುರದ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಡೈನಾಮಿಕ್ ಹೀರೋ ಶಿವಕುಮಾರ್ ಅವರು ಕಾಂಗ್ರೆಸ್ನ ಮಹಾನ್ ನಾಯಕರು ಆದರೆ ಸಿದ್ದರಾಮಯ್ಯನವರು ಜನನಾಯಕರು ಈ ಕರ್ನಾಟಕದ ಮಾಸ್ ಲೀಡರ್ ಅಂದರೆ ಸಿದ್ದರಾಮಯ್ಯ ಕಾಂಗ್ರೆಸ್ನ ಡೈನಾಮಿಕ್ ಹೀರೋ ಅಂದರೆ ಶಿವಕುಮಾರ್ ಇವರಿಬ್ಬರ ಜೋಡಿ ಏನಿದೆ ಈ ಜೋಡಿ ಕರ್ನಾಟಕಕ್ಕೆ ಹೊಸ ಭರವಸೆಗಳನ್ನ ಮೂಡಿಸಿದೆ ಜೊತೆಗೆ ಈ ರಾಜ್ಯದಲ್ಲಿ 5 ವರ್ಷ ಸುಭದ್ರ ಆಡಳಿತವನ್ನ ಕೊಡುತ್ತೆ ಜೋಡತ್ತ ಸರ್ಕಾರ ಕರ್ನಾಟಕದಲ್ಲಿ ಕಮಲ್ ಮಾಡುತ್ತಾ ಖಂಡಿತ ಕಮಲ್ ಮಾಡುತ್ತೆ ಅದ್ರ ಜೊತೆಗೆ ವಿಶೇಷವಾಗಿ ಏನು ಅಂತಂದ್ರೆ ಎಲ್ಲ ಜಾತಿ ಎಲ್ಲ ವರ್ಗ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನಿರ್ಮಾಣ ಮಾಡೋದು ಕಾಂಗ್ರೆಸ್ ಆದ್ದರಿಂದ ಏನು ಬಿಜೆಪಿ ಸರ್ಕಾರ ಕೋಮು ದ್ವೇಷವನ್ನು ಹತ್ತಿದೆ ಅದನ್ನೆಲ್ಲವನ್ನು ಸರಿಪಡಿಸಿ ಈ ರಾಜ್ಯದಲ್ಲಿ ಪ್ರತಿಯೊಬ್ಬ ಬಡವನು
ಪ್ರತಿಯೋ ಈ ರಾಜ್ಯದ ಕಟ್ಟಕಡೆ ಪ್ರಜೆನು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಹಕಾರಿಯಾಗಿರತಕ್ಕಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದರಿಂದ 5 ವರ್ಷ ನಾವೆಲ್ಲರೂ ನೆಮ್ಮದಿಯಾಗಿ ಇರ್ತೀವಿ ಅನ್ನೋ ಭರವಸೆ ಇದೆ 5 ವರ್ಷ ಸಿದ್ದರಾಮಯ್ಯ ಅವರು ಸರ್ಕಾರದ ಮುಖ್ಯಮಂತ್ರಿಯಾಗಿ ಇರ್ತಾರಾ 5 ವರ್ಷ ಇರ್ತಾರೆ ಅನ್ನುವಂತ ಭರವಸೆ ನಮಗಿದೆ ಅವರವರ ಹೈ ಕಮಾಂಡ್ ಏನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಸೋ ನಮಗೆ ಕಾಂಗ್ರೆಸ್ ಬಂದಿರತಕ್ಕಂತದ್ದು ಬಹಳ ಮುಖ್ಯ ವಿಶೇಷವಾಗಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಅನ್ನ ಓಡಿಸುವಂತ ಏನು ಬಿಜೆಪಿ ಅನ್ನ ಓಡಿಸತಕ್ಕಂತ ರಾಜಕಾರಣವನ್ನ ಯಶಸ್ವಿಯಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಜೊತೆಗೆ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಕಾರದಲ್ಲಿ ಮಾಡ್ತಾರೆ ಅನ್ನುವಂತ ಗ್ಯಾರಂಟಿ ನಮಗಿದೆ ಮತದಾರರಿಗೆ ಸುಳ್ಳು ಗ್ಯಾರಂಟಿ ಕಾರ್ಡ್ಗಳನ್ನು ನೀಡಿ ಅಧಿಕಾರ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕಳೆದ ಬಾರಿ 165 ಭರವಸೆಗಳನ್ನು ಈ ನಾಡಿನ ಜನಕ್ಕೆ ಕೊಟ್ಟಿದ್ರು 165 ಭರವಸೆಗಳನ್ನು ಈಡೇರಿಸಿದಂತಹ ಸಂವಿಧಾನಬದ್ಧ ನಾಯಕನಿಗೆ 5 ಗ್ಯಾರಂಟಿ ಬಹಳ ದೊಡ್ಡದಲ್ಲ ಹಾಗಾಗಿ 5 ಕೆಜಿ ಕೊಡ್ತಿದ್ದದ್ದು 10 ಕೆಜಿ ಕೊಡ್ತಾರೆ ಆಯ್ತಾ ಆಮೇಲೆ ಈ ಜೊತೆಗೆ 2000 ರೂಪಾಯಿ ಕೊಡಬೇಕಾದಂತ ಎಲ್ಲ 5 ಭರವಸೆಗಳು ಏನಿದ್ದಾವೆ ಅವುಗಳನ್ನು ಇವತ್ತು ಸಂಜೆ ಒಳಗಡೆ ಈಡೇರಿಸುವಂತ ಭರವಸೆನ ಈ ನಾಡಿನ ಜನಕ್ಕೆ ಇನ್ನೊಮ್ಮೆ ಕೊಡ್ತಾರೆ ಸಿದ್ದರಾಮಯ್ಯ ಮುಂದೆ ಸಾಕಷ್ಟು ಸವಾಲುಗಳು ಇದ್ದಾವೆ ಅಂದ್ರೆ ಸಂಪುಟ ಸಭೆಯಲ್ಲಿ ಅವರು ಯಾವ ರೀತಿಯಾಗಿ ಎಲ್ಲಾ ವರ್ಗದ ನಾಯಕರಿಗೆ ನ್ಯಾಯವನ್ನು ಕೊಡಿಸೋದು ಅವರ ಜವಾಬ್ದಾರಿ ಆಗಿರುತ್ತೆ ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅವರು ಇವತ್ತು ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಎರಡು ಅಪಾಯದಲ್ಲಿದೆ ಆ ಅಪಾಯದಲ್ಲಿ ಇರತಕ್ಕಂತ ಏನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ರಕ್ಷಣೆ ಮಾಡತಕ್ಕಂತ ನಾಯಕ ಸಿದ್ದರಾಮಯ್ಯ ಅದರಿಂದ ಇವತ್ತು ನಿಮಗೆ ಸಿದ್ದರಾಮಯ್ಯ ಅವರ ಜೊತೆ ನೋಡಿದ್ರೆ ಅದು ಒಂದು ಸಾಮಾಜಿಕ ನ್ಯಾಯದ ಒಂದು ಶೋಕೇಸ್ ಅನ್ನು ನೋಡಿದಂಗ ಆಯ್ತದೆ ಅವರ ಜೊತೆಲಿ ಲಿಂಗಾಯತರು ಎಂಬಿ ಪಾಟೀಲ್ ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಹಿಂದುಳಿದವರು ಇದ್ದಾರೆ ದಲಿತರು ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರ ಜೊತೆ ಎಲ್ಲ ಜಾತಿಯ ಜನರನ್ನ ಒಟ್ಟು ಕರ್ಕೊಂಡು ಹೋಗುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇರೋದ್ರಿಂದ ಸಂಪುಟದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ ಕಳೆದ 2013 ರಿಂದ 2018 ರವರೆಗೆ ಸಿದ್ದರಾಮಯ್ಯನವರು ಎಲ್ಲ ವರ್ಗ ಮತ್ತು ಜಾತಿಯವರನ್ನು ಜೊತೆ ಕರ್ಕೊಂಡು ಹೋಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಕೂಡ ಸಾಮಾಜಿಕ ನ್ಯಾಯವನ್ನ ಪಾಲಿಸ್ತಾರೆ ಮತ್ತು ಉಳಿಸ್ತಾರೆ ಅದನ್ನ ಯಶಸ್ವಿಗೊಳಿಸ್ತಾರೆ ಅಂತಕಂತ ನಮ್ಮ ಅಭಿಪ್ರಾಯ